ನಮಸ್ಕಾರ, ಈ ದಿನ ಡಾಟ್ ಕಾಮ್ಗೆ ಸ್ವಾಗತ. ನಾನು ರೇಖಾ ಹಾಸನ. ಮೋದಿಯವರ ಬಿಜೆಪಿಗೆ ಸರಳ ಬಹುಮತದ ಜನಾದೇಶ ಕೂಡ ಸಿಕ್ಕಿಲ್ಲ. ಅವರು ಸರ್ಕಾರ ರಚಿಸಿ ಪ್ರಧಾನಿಯಾಗಿ ಮುಂದುವರೆದಿದ್ರೆ ಅದು ಮಿತ್ರ ಪಕ್ಷಗಳ ಬೆಂಬಲದಿಂದಲೇ ವಿನಃ ಸ್ವತಂತ್ರ ಬಲದಿಂದ ಅಲ್ಲ. ಆದರೂ ಎರಡೂ ಅವಧಿಗಳಲ್ಲಿ ಬಿಂಬಿಸಿದ ತಮ್ಮ ಅಧಿಪತ್ಯದ ಮೊಹರನ್ನೇ ಮೋದಿಯವರು ಈ ಮಂತ್ರಿಮಂಡಲದ ಮೇಲೆ ಢಾಳಾಗಿ ಒತ್ತಿದ್ದಾರೆ. ಪ್ರಧಾನಮಂತ್ರಿ ಮೋದಿಯವರ ಮೂರನೇ ಅವಧಿಯ ಮಂತ್ರಿಮಂಡಲ ಅವರ ಈವರೆಗಿನ ಎರಡು ಅವಧಿಗಳ ಏಕಚಕ್ರಾಧಿಪತ್ಯ ಧೋರಣೆಯನ್ನೇ ಬಿಂಬಿಸಿದೆ. ಬಹುಮುಖ್ಯ ಖಾತೆಗಳನ್ನು ಬಿಜೆಪಿ ಮಿತ್ರ ಪಕ್ಷಗಳಿಗೆ ಬಿಟ್ಕೊಟ್ಟಿಲ್ಲ. ರಕ್ಷಣೆ, ಗೃಹ, ಹಣಕಾಸು ಹಾಗೂ ವಿದೇಶಾಂಗ ವ್ಯವಹಾರಗಳ ಮೇಲೆ ಬಿಜೆಪಿಯ ಬಿಗಿಮುಷ್ಟಿ ಸಡಿಲಾಗಿಲ್ಲ. ಅಷ್ಟೇ ಅಲ್ಲ, ಈ ಖಾತೆಗಳನ್ನು ಈ ಹಿಂದೆ ಯಾರು ನಿರ್ವಹಿಸುತ್ತಿದ್ದರೂ ಅವರ ಕೈಗಳಿಗೆ ಇರಿಸಲಾಗಿದೆ. ಕ್ರೈಸ್ತರಿಗೆ ಈ ಹಿಂದೆ ಮೋದಿಯವರ ಮೊದಲ ಅವಧಿಯ ಮಂತ್ರಿಮಂಡಲದಲ್ಲಿ ಪ್ರಾತಿನಿಧ್ಯ ನೀಡಲಾಗಿತ್ತು. ಕೇರಳದ ಕೆಜೆ ಆಲ್ಫೋನ್ಸ್ ಪ್ರವಾಸೋದ್ಯಮ ಮತ್ತು ಮಾಹಿತಿ ತಂತ್ರಜ್ಞಾನ ಮಂತ್ರಿಯಾಗಿದ್ದರು. ನಂತರ ಮತ್ತೆ ಇದೀಗ ಮುಂದುವರಿಸಲಾಗಿದೆ. ಮುಸ್ಲಿಮರನ್ನು ದಟ್ಟವಾಗಿ ದ್ವೇಷಿಸುವ ಬಿಜೆಪಿ ಆರ್ಎಸ್ಎಸ್ ರಾಜಕಾರಣ ಅಂತ್ಯಗೊಳ್ಳುವುದಿರಲಿ, ತೆಳುವಾಗುವ ದೂರದ ಸೂಚನೆ ಕೂಡ ಇಲ್ಲ. ಮೋದಿಯವರ ಬಿಜೆಪಿಗೆ ಸರಳ ಬಹುಮತದ ಜನಾದೇಶ ಕೂಡ ಇಲ್ಲ. ಅವರು ಸರ್ಕಾರ ರಚಿಸಿ ಪ್ರಧಾನಿಯಾಗಿ ಮುಂದುವರೆದಿದ್ರೆ ಅದು ಮಿತ್ರ ಪಕ್ಷಗಳ ಬೆಂಬಲದಿಂದಲೇ ವಿನಃ ಸ್ವತಂತ್ರ ಬಲದಿಂದ ಅಲ್ಲ. ಅವರ ಸರ್ಕಾರ ಈಗ NDA ಸರ್ಕಾರವೇ ವಿನಃ ಬಿಜೆಪಿಯದಲ್ಲ. ಆದರೂ ಎರಡು ಅವಧಿಗಳಲ್ಲಿ ಬಿಂಬಿಸಿದ ತಮ್ಮ ಅಧಿಪತ್ಯದ ಮೊಹರನ್ನೇ ಮೋದಿಯವರು ಈ ಮಂತ್ರಿಮಂಡಲದ ಮೇಲೆ ಢಾಳಾಗಿ ಒತ್ತಿದ್ದಾರೆ. ಹಾಲಿ ಸರ್ಕಾರ ಈ ಹಿಂದಿನ ಎರಡೂ ಸರ್ಕಾರಗಳ ಮುಂದುವರಿಕೆ. ಆಕ್ರಮಣಕಾರಿ ಹಿಂದುತ್ವವೇ ಕೇಂದ್ರ ಬಿಂದು. ನೀತಿ ನಿರ್ಧಾರಗಳಲ್ಲಿ, ಧ್ಯೇಯ ಧೋರಣೆಗಳಲ್ಲಿ ಬದಲಾವಣೆ ಏನೂ ಇಲ್ಲ ಎಂಬ ಸಂದೇಶವಿದು. ಈ ಸಂದೇಶವನ್ನು ಮಿತ್ರ ಪಕ್ಷಗಳೂ ಕೂಡ ಒಪ್ಪಿಕೊಂಡಂತೆ ತೋರಿವೆ. ತಮ್ಮ ರಾಜ್ಯಗಳಿಗೆ ವಿಶೇಷ ಸ್ಥಾನಮಾನ ನೀಡಬೇಕೆಂಬುದು ಸಂಯುಕ್ತ ಜನತಾದಳ ಮತ್ತು ತೆಲುಗು ದೇಶಂ ಪಾರ್ಟಿಯ ಹಳೆಯ ಬೇಡಿಕೆ. ತಳ್ಳಿಹಾಕಿದ್ದ ಈ ಬೇಡಿಕೆಯನ್ನು ಈಡೇರಿಸುವ ವಚನ ಕೊಟ್ಟು ತಮ್ಮ ಸ್ವಚ್ಛಂದವನ್ನು ಖರೀದಿಸಿದಂತಿದೆ ಮೋದಿಯವರು. ಮುಂದಿನ ವರ್ಷ ಬಿಹಾರದ ವಿಧಾನಸಭೆ ಚುನಾವಣೆಗಳು ನಡೆಯಲಿವೆ. ಬಿಜೆಪಿಯನ್ನು ತಿರಸ್ಕರಿಸಿರುವ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಗಳು ಇದೇ ವರ್ಷ ಜರುಗಲಿವೆ. ಅರೆಮನಸ್ಸಿನ ಬೆಂಬಲ ನೀಡಿರುವ ಹರಿಯಾಣವೂ ಈ ವರ್ಷ ಹೊಸ ವಿಧಾನಸಭೆಯನ್ನು ಆರಿಸಬೇಕಿದೆ. ಫಲಿತಾಂಶಗಳು ಬಿಜೆಪಿಯ ವಿರುದ್ಧ ತಿರುಗಿದ್ರೆ ದೇಶದ ರಾಜಕೀಯ ಚಿತ್ರಣ ಮತ್ತಷ್ಟು ಬದಲಾದಿತ್ತು. ಆಗ ನೋಡಿಕೊಂಡ್ರಾಯ್ತು, ಈಗ ತಮ್ಮ ರಾಜಕಾರಣ ಗಟ್ಟಿ ಮಾಡಲು ಬೇಕಾದ್ದನ್ನು ಗಿಟ್ಟಿಸಿಕೊಳ್ಳೋಣ ಎಂದು ನಿತೀಶ್ ಮತ್ತು ಚಂದ್ರಬಾಬು ಸಮಯ ಕಾಯುತ್ತಿದ್ದಂತಿದೆ. ಮಿತ್ರ ಪಕ್ಷಗಳನ್ನು ಒಡೆದಾಳುವುದು ಮೋದಿ ಶಾ ಬಿಜೆಪಿಯ ಹಳೆಯ ಚಾಳಿ. ರಾಜಕಾರಣದಲ್ಲಿ ಬಹುಕಾಲ ಪಳಗಿರುವ ನಿತೀಶ್ ಮತ್ತು ಚಂದ್ರಬಾಬು ಈ ವಿಷಯದಲ್ಲಿ ಬಿಜೆಪಿಯನ್ನು ನಂಬಲಾರರು, ಬಿಡಲಾರರು ಕೂಡ. ಸಮ್ಮಿಶ್ರ ಸರ್ಕಾರದಲ್ಲಿ ಲೋಕಸಭೆಯ ಸ್ಪೀಕರ್ ಸ್ಥಾನದ್ದು ಬಹುಮುಖ್ಯ ಪಾತ್ರ. ಬಿಜೆಪಿಯು ತಮ್ಮ ಪಕ್ಷವನ್ನು ಒಡೆಯದಂತೆ ಕಾಯ್ದುಕೊಳ್ಳಲು ಈ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ ಚಂದ್ರಬಾಬು. ಮೋದಿಯವರೊಂದಿಗೆ ಚೌಕಾಸಿ ಸಾಮರ್ಥ್ಯವಿರುವ ನಾಯ್ಡು ಲೋಕಸಭೆ ಸ್ಪೀಕರ್ ಸ್ಥಾನವನ್ನು ಗಿಟ್ಟಿಸಿಕೊಳ್ತಾರಾ, ಮೋದಿಯವರು ಈ ಅಂಕುಶವನ್ನು ಬಿಟ್ಟುಕೊಡ್ತಾರಾ ಎಂಬುದು ಕಾದು ನೋಡಬೇಕಿರುವ ಕುತೂಹಲಕರ ಅಂಶ. ಮುಖ್ಯಮಂತ್ರಿ ಸ್ಥಾನ ಬೇಕೆಂದು ಕಾಂಗ್ರೆಸ್ ಮತ್ತು NCP ಜೊತೆ ಕೈಜೋಡಿಸಿದ ಮಹಾರಾಷ್ಟ್ರದ ಶಿವಸೇನೆಯನ್ನು ಹೋಳು ಮಾಡಿತು. NCPಯ ಅಜಿತ್ ಪವಾರ್ ಅವರನ್ನು ಸೆಳೆದುಕೊಂಡು ಸರ್ಕಾರ ರಚಿಸಿತು. ಇದೀಗ ಬೆಂಬಲ ನೀಡಿ ಮೋದಿಯವರ ಮೂರನೆಯ ಅಧಿಕಾರ ಅಧ್ಯಾಯಕ್ಕೆ ಮುನ್ನುಡಿ ಬರೆದಿರುವ ನಿತೀಶ್ ಮತ್ತು ನಾಯ್ಡು ಕೂಡ ಬಿಜೆಪಿಯ ಪ್ರತೀಕಾರದ ನಂಜನ್ನು ಉಂಡವರೆ. ತಾನು ಕೂಸುಮರಿಯಾಗಿ ಏರಿದ ಪ್ರಾದೇಶಿಕ ಪಕ್ಷಗಳ ನಡುಮುರಿದು ತಾನೇ ದೊಡ್ಡಣ್ಣನಾಗಿ ಮೆರೆಯುವ ಪ್ರವೃತ್ತಿ ಬಿಜೆಪಿಯದು. ಒಡಿಶಾದ BJD ಈ ಮಾತಿಗೆ ತೀರಾ ಇತ್ತೀಚಿನ ಉದಾಹರಣೆ. ನವೀನ್ ಪಟ್ನಾಯಕ್ ಅವರ ಬಿಜು ಜನತಾದಳ ಬಿಜೆಪಿಯ ಕೂಸುಮರಿಯನ್ನೇ ಹೊತ್ತು ಸಲಹಿತ್ತು. ಲೋಕಸಭೆಯಲ್ಲಿ ಅಚಲ ಬೆಂಬಲ ನೀಡಿತ್ತು. ಒಡಿಶಾದಲ್ಲಿ ಬೆಳೆಸಿ ಬಲಿಸಿತ್ತು. ಲೋಕಸಭೆ ಮತ್ತು ಒಡಿಶಾ ವಿಧಾನಸಭೆ ಚುನಾವಣೆಗಳಲ್ಲಿ ಚುನಾವಣಾ ಒಡಂಬಡಿಕೆ ಮಾಡಿಕೊಳ್ಳಲು ನವೀನ್ ಪಟ್ನಾಯಕ್ ಪಕ್ಷ ಒಪ್ಪಲಿಲ್ಲ. ಆದರೆ ತೀರಾ ತಡವಾಗಿ ಹೋಗಿತ್ತು. ಕರ್ನಾಟಕದಲ್ಲಿ ನೆಲೆಯೇ ಇಲ್ಲದಿದ್ದ ಬಿಜೆಪಿ ರಾಮಕೃಷ್ಣ ಹೆಗಡೆಯವರ ಅಲ್ಪಮತದ ಸರ್ಕಾರವನ್ನು ಬೆಂಬಲಿಸಿ ಬೆನ್ನೇರಿತ್ತು. ಆನಂತರ ತಮ್ಮ ಬೆಂಬಲ ನೆಲೆಯಾಗಿದ್ದ ಲಿಂಗಾಯತ ಬಲದ ಉತ್ತರ ಕರ್ನಾಟಕ ಸೀಮೆಯನ್ನು ಬಿಜೆಪಿಯ ಜೋಳಿಗೆಗೆ ಹಾಕಿದರು. ರಾಜ್ಯದ ಅರ್ಧಕ್ಕೂ ಹೆಚ್ಚಿನ ಜನತಾದಳವನ್ನು ಅರ್ಗಿಸಿಕೊಂಡು ಬೇರಿಳಿಸಿತು ಬಿಜೆಪಿ. ದೇವೇಗೌಡರ ಜಾತ್ಯತೀತ ಜನತಾದಳದ ಕಾರಣ ವಿಧಾನಸಭಾ ಚುನಾವಣೆಗಳಲ್ಲಿ ಬಿಜೆಪಿಗೆ ಸರಳ ಬಹುಮತ ದಕ್ಕಲೇ ಇಲ್ಲ. ಗೌಡರ ಮಗ ಕುಮಾರಸ್ವಾಮಿಯವರು ಬಿಜೆಪಿ ಸ್ನೇಹ ಬೆಳೆಸಿ ಸರ್ಕಾರ ರಚಿಸಿದರು. ಅಧಿಕಾರ ಹಸ್ತಾಂತರ ಮಾಡಲೊಲ್ಲದೆ ಬಿಜೆಪಿ ಮತ್ತು ಯಡಿಯೂರಪ್ಪನವರ ಕುರಿತು ಜನಮನದಲ್ಲಿ ಸಹಾನುಭೂತಿಗೆ ಕಾರಣರಾದರು. ವೀರೇಂದ್ರ ಪಾಟೀಲ್ ಮತ್ತು ಹೆಗಡೆಯವರ ನಂತರ ಲಿಂಗಾಯತ ನಾಯಕನಾಗಿ ಹೊರಹೊಮ್ಮುವ ಅವಕಾಶವನ್ನು ಯಡಿಯೂರಪ್ಪನವರಿಗೆ ಕಲ್ಪಿಸಿಕೊಟ್ರು. ಹಿಂದೊಮ್ಮೆ ಕುಮಾರಸ್ವಾಮಿ ಅವರನ್ನು ದೂರಿದ್ದ ದೇವೇಗೌಡರೇ ಇದೀಗ ಬಿಜೆಪಿ ಗೆಳೆತನ ಬೆಳೆಸಿದರು. ಮೋದಿಯವರನ್ನು ಜನ್ಮ ಜನ್ಮಾಂತರದ ಸಂಬಂಧಿ ಎಂದು ಕರೆದು ಕೃತಾರ್ಥರಾದರು. ಜಾತ್ಯತೀತ ಜನತಾದಳ ದಕ್ಷಿಣ ಕರ್ನಾಟಕದಲ್ಲಿ ಬಿಜೆಪಿ ಬೇರಿಗೆ ನೀರು ಗೊಬ್ಬರ ನೀಡಿದೆ.
ಚುನಾವಣಾ ಮೈತ್ರಿಯ ಪ್ರಕಾರ ತನ್ನ ಮತಗಳನ್ನು ಬಿಜೆಪಿಗೆ ವರ್ಗಾಯಿಸಿದೆ. ಆದರೆ ಮುಂದೊಂದು ದಿನ ಮೈತ್ರಿ ಮುರಿದಾಗ ಬಿಜೆಪಿಗೆ ವರ್ಗಾವಣೆಯಾಗಿರುವ ತನ್ನ 100-100 ಮತಗಳು ವಾಪಸ್ ಬರುತ್ತವೆಂದು ದಳ ನಿರೀಕ್ಷಿಸುವಂತಿಲ್ಲ. ಕಾಲೂರಿ ನಡೆಯಲು ಓಡಲು ಸಾಧ್ಯವಾದ ನಂತರ ಬಿಜೆಪಿಗೆ ಊರುಗೋಲುಗಳ ಮರ್ಜಿ ಯಾಕೆ? ಮೋದಿ ಮಂತ್ರಿಮಂಡಲದಲ್ಲಿ ರಾಜ್ಯಕ್ಕೆ ಸಿಕ್ಕಿರುವ ಪ್ರಾತಿನಿಧ್ಯದಲ್ಲಿ ಬಿಜೆಪಿಯ ದೂರಗಾಮಿ ತಂತ್ರಗಾರಿಕೆ ಪ್ರತಿಬಿಂಬಿಸಿದೆ. ಈಗಾಗಲೇ ಬಿಜೆಪಿಯ ಕೈವಶವಾಗಿರುವ ಲಿಂಗಾಯತ ಸಮುದಾಯಕ್ಕೆ ಸುಣ್ಣ ಸಿಕ್ಕರೆ ಹೊಸ ಗೆಳೆಯ ಜಾತ್ಯತೀತ ದಳಕ್ಕೆ ಭಾರೀ ಕೈಗಾರಿಕೆ ಮತ್ತೆ ಉಕ್ಕು ಖಾತೆಯ ಬೆಣ್ಣೆ ಉಣಿಸಲಾಗಿದೆ. ಒಕ್ಕಲಿಗ ಸೀಮೆಯ ಕೋಟೆಗೆ ಲಗ್ಗೆ ಹಾಕುವ ನಿಚ್ಚಳ ಪ್ರಯತ್ನವಿದು. ಸಿಬಿಐ, ಜಾರಿ ನಿರ್ದೇಶನಾಲಯ ಹಾಗೂ ಆದಾಯ ತೆರಿಗೆ ಇಲಾಖೆಗಳನ್ನ ಪ್ರತಿಪಕ್ಷಗಳ ವಿರುದ್ಧ ತನ್ನ ಬಲಿಷ್ಠ ಹತಾರುಗಳನ್ನಾಗಿ ಮಾಡಿಕೊಂಡಿತ್ತು ಮೋದಿ ಸರ್ಕಾರ. ಈ ದುರುಪಯೋಗದ ಮುಂದುವರಿಕೆಯನ್ನು ನಿತೀಶ್ ಮತ್ತೆ ಬಾಬು ಪ್ರತಿಭಟಿಸ್ತಾರಾ ಅಥವಾ ತಮ್ಮ ಬೇಳೆಯನ್ನ ಬೇಯಿಸಿಕೊಳ್ಳಲು ತೆಪ್ಪಗಿರ್ತಾರಾ ಎಂಬುದನ್ನು ಕಾಲವೇ ಹೇಳಬೇಕಿದೆ. ಸಮ್ಮಿಶ್ರ ಸರ್ಕಾರಗಳು ನಾಯಿ ತಲೆಯ ಮೇಲಿನ ಬುತ್ತಿಯಂತೆ ಅಸ್ಥಿರ ಎಂಬ ಕಟು ಸತ್ಯ ಮೋದಿಯವರಿಗೆ ಮನವರಿಕೆಯಾದರೆ ಮುಂಬರುವ ದಿನಗಳಲ್ಲಿ ದ್ವೇಷ ರಾಜಕಾರಣದ ಅಲೆಗಳ ಅಬ್ಬರ ಅಷ್ಟಿಷ್ಟಾದರೂ ಅಡಗಲಿದೆ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.